ಪ್ರಿಯ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಎಳ್ಳುವಾಡಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು, ಎರಡು ಬಾರಿ ಮಾಜಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಹಾಗೂ ಈ ಬಾರಿ ಇವರ ಮನೆಯವರಾದ ಶ್ರೀಮತಿ ರತ್ನಮ್ಮ ಅವರಿಗೆ ಒಂದು ಅವಕಾಶ ಜನ ಮಾಡಿಕೊಟ್ಟಿದ್ದಾರೆ. ಹಾಲಿ ಮೆಂಬರ್ ಆಗಿದ್ದಾರೆ ಅವರು ಹಾಗೂ 25 ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಈ ಭಾಗದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಹಾಗೂ ಈ ಭಾಗದ ಇಂಡ್ಲವಾಡಿ ಭಾಗದ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ರಾಮಕೃಷ್ಣ ರೆಡ್ಡಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ. ನಮಸ್ಕಾರ ಸರ್. ಸರ್, ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡಿ ಸರ್. ನಮ್ಮ ಒಂದು ವೀಕ್ಷಕ, ನಾವು ಇಂದ್ಲವಾಡಿ ಗ್ರಾಮ ಪಂಚಾಯತಿಯ ಸದಸ್ಯ. ಇಂದ್ಲವಾಡಿ ಪಂಚಾಯತಿಯಲ್ಲಿ ನಾನು ಎರಡು ಬಾರಿ ಗೆದ್ದಿದ್ದೀನಿ. ಈಗ ಇಂದ್ಲವಾಡಿಯಲ್ಲಿ ನಮ್ಮ ಮಿಸಸ್ ರತ್ನಮ್ಮ ಅವರು ಪರವಾಗಿ ನಾನು ಅವ್ರ ಪರವಾಗಿ ಯಾವುದಾದ್ರೂ ಕೆಲಸಗಳು ಬಂದಿದ್ದನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಸರ್, ಇಲ್ಲಿ ಜನ ನೀವು ಗೆದ್ದ ಮೇಲೆ ಮೂರು ಬಾರಿ ಎರಡು ಬಾರಿ ನಿಮಗೆ ವೈಯಕ್ತಿಕವಾಗಿ ನಿಮಗೆ ಅವಕಾಶ, ಈ ಬಾರಿ ನಿಮ್ಮ ಮನೆಯವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನ ಇಲ್ಲಿ ಕೇಳದೆ ಮೂಲಭೂತ ಸೌಕರ್ಯ, ಮೂಲಭೂತ ಸೌಕರ್ಯ ಅಂದರೆ ಕುಡಿಯ ನೀರು, ರಸ್ತೆ, ಚರಂಡಿ, ಬೀದಿ ದೀಪ, ಇದೆಲ್ಲ ಜನರಿಗೆ ನಿಮ್ಮ ಒಂದು ಮತದಾರರಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಸರ್? ನಾವು ನೀರು ಏನನ್ನ ಕೆಟ್ಟೋದಾಗ ಹೋಗಿ ಪಂಚಾಯತಿಯಲ್ಲಿ ಹೋಗಿ ನೋಡಿ ಇಂಥ ಮೋಟ್ರ್ ಕೆಟ್ಟೋಗಿದೆ, ಇಂಥ ಮೋಟ್ರ್ ರಿಪೇರ್ ಮಾಡಿಸ್ಬೇಕು, ಶುದ್ಧ ನಾವೇ ನಿಂತ್ಕೊಂಡು ಅವರು ಮಾಡುತ್ತಿದ್ದಾಗ ನಾವೇ ಹೋಗಿ ಅವರು ನಮ್ಮ ಕರೆದು ತಗೊಂಬಂದು ಮೋಟ್ರ್ ಕೆಲಸ ಮಾಡಿಸಿ ನೀರು ವಾಸಿ ಗಂಟೆ ನಾನು ಅಲ್ಲೇ ಇದ್ದು ಬಂದಿದ್ದ ಆಗಿದ್ದೀನಿ. ನಾನು ಈ ಥರ ಎಷ್ಟು ಕೆಲಸ ಮಾಡಿಕೊಂಡು ಮನೆಯಲ್ಲಿ ದೀಪ ಯಾವಾಗ ಲೈಟ್ ಹೋಗಿದ್ರು ಕೂಡ ಆ ಲೈಟನ್ನು ಕೂಡ ಸದ್ವಹಿಸಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಒಂದು ಅವಧಿಯಲ್ಲಿ ನಿಮ್ಮ ಒಂದು ಊರಿಗೆ ರಸ್ತೆ ಏನಾದರೂ ಮಾಡಿಸ್ಕೊಟ್ಟಿದ್ದೀರಾ? ರಸ್ತೆ ಅಂದರೆ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ಶಿವಣ್ಣನವರು ಅವ್ರನ್ನ ಹೋಗಿ ಒಂದು ಎರಡು ಸಾರಿ ಭೇಟಿ ಮಾಡಿ ನಾವು ಆನೇಕಲ್ಲಿಂದ ಕನಕವರೆಗೂ ರಸ್ತೆನ ಅವ್ರ ಮಾರ್ಗದರ್ಶನದ ಅವರು ಎಮ್ ಎಲ್ ಎ ಅವರ ಮಾರ್ಗದರ್ಶನದಿಂದ ನಮ್ಮ ಊರು ಕನಕಪುರ ಅದವರು ಆನೇಕಲ್ಲಿಂದ ಕನಕಪುರವರೆಗೂ ಸ್ಟಾರ್ ರಸ್ತೆ ಮಾಡಿದ್ದಾರೆ ಸರ್. ಒಳ್ಳೆ ಕೆಲಸ ಆಗಿದೆ. ಮತ್ತೆ ನಿಮ್ಮ ಒಂದು ಊರಲ್ಲಿ ಚರಂಡಿ ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಸರಿ ಇದೆಯಾ ಸರ್, ಸ್ವಚ್ಛವಾಗಿದೆ? ಇದು ನಮ್ಮೂರಿನಲ್ಲಿ ಕೆ ನಾಗರಾಜು ಅಂದವರು ಹೇಳಿ ಇದರಲ್ಲಿ ಅಧ್ಯಕ್ಷರಾಗಿದ್ದರು. ಅವರು ಈಗ ಸ್ವಲ್ಪ ಕೆಲಸಗಳನ್ನ ತಗೊಂಡ್ಬಂದು ಇಲ್ಲಿ ಮಾಡಿದ್ದಾಗ ಇಂತ ಯಾವ ಕೆಲಸ ಮಾಡಬೇಕು ನೀವು ನಿಮ್ಮೂರದ್ದು ಹೇಳಪ್ಪ ಅಂತ ಅವರು ಕೆ ನಾಗರಾಜು ಕೇಳಿದಾಗ ನಮ್ಮೂರು ನೋಡಿ ನೋಡೋಣ ಇಂತಿಂಥ ಕೆಲಸ ಮಾಡಬೇಕು, ಚರಂಡಿ ಕೆಲಸ ಮಾಡಬೇಕು ಅಂತ ಹೇಳಿದಾಗ ತೋರಿಸಿದಾಗ ಅಂಥ ಕೆಲಸಗಳನ್ನ ಅವರು ಇದರಲ್ಲಿ ಮಾಡಿಸಿದ್ದಾರೆ ಸರ್. ಇವರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹೇಳಿ ಏನೋ ಏನೋ ಹೇಳ್ತಾರೆ ಸರ್. ನಮಗೆ ಚಂದಾಪುರದಲ್ಲಿ ಐತೆ ಸರ್ ಅದು ಆಫೀಸು, ಈ ಆಫೀಸ್ನಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷರಾಗಿದ್ದಾಗ ಅವರು ಈ ಕಾಂಕ್ರೀಟ್ ಟ್ರಸ್ಟಿಗಳು ಅವರ ಅವ್ರ ಮಾರ್ಗದರ್ಶನ. ಸರ್, ಒಂದು ಊರು ಒಂದು ಗ್ರಾಮ ಒಂದು ಒಳ್ಳೆ ಅಭಿವೃದ್ಧಿ ಆಗ್ಬೇಕಂದ್ರೆ ಊರಲ್ಲಿರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ನಿಮ್ಮ ಒಂದು ಊರಲ್ಲಿ ಬರುವ ಶಾಲೆಗಳಿಗೆ ನೀವು ವೈಯಕ್ತಿಕ ಆಗಿರ್ಬೋದು, ನಿಮ್ಮ ಪಂಚಾಯತಿ ವತಿಯಿಂದ ಆಗಿರ್ಬೋದು, ಏನಾದರೂ ಅನುಕೂಲಗಳು ಮಾಡಿಕೊಟ್ಟಿದ್ದೀರಾ? ಸರ್, ನಮ್ಮ ಪಂಚಾಯತಿಯಿಂದಲ್ಲಿ ಏನು ಅಂದರೆ ಕುಡಿಯ ನೀರು ಅವರು ಹೇಳ್ತಾರೆ ಮಾಸ್ಟರ್ಗಳು ಸರ್ ನಮ್ಗೆ ನೀರು ಇಲ್ಲಿ ಬರೋಲ್ಲ ಅಂದಾಗ ಅಲ್ಲಿ ಹೋಗಿ ನಲ್ಲಿ ನಮ್ಮ ನೀರು ತಗೊಂಡು ಪಂಚಾಯತಿಯಿಂದ ನಲ್ಲಿ ವಾಟರ್ ಮಾಡಿ ನೀರುಗಳು ಕೊಡ್ತೀವಿ ಅಷ್ಟು ಮಾಡಿ. ಮತ್ತೆ ಶೌಚಾಲಯಕ್ಕೆ ಏನಾದರೂ ವರ್ಕ್ ಕೊಟ್ಟಿದ್ದಾರೆ, ಹೈಟೆಕ್ ಶೌಚಾಲಯ ಅಂತ ಬರ್ತಾ ಇದೆ ಎಲ್ಲ ಶಾಲೆಗಳಿಗೆ, ಅದಕ್ಕೆಲ್ಲ ವರ್ಕ್ ಕೊಟ್ಟಿದ್ದೀರಾ ತಾವು? ಪಂಚಾಯತಿಯಿಂದ ನಾವೇನು ಕೊಡಿಲ್ಲ ಸರ್, ಜಿಲ್ಲಾ ಪಂಚಾಯತಿಯಿಂದ ಕೊಟ್ಟಿದ್ದಾರೆ. ಸರ್, ಖಂಡಿತ ತಾವು ಒಬ್ಬರು ರೈತರು, ತಮ್ಮದು ಒಂದು ರೈತಾಪಿ ಜೀವನ, ನಿಮ್ಮ ಭಾಗದ ರೈತರಿಗೆ ನಿಮ್ಮ ಪಂಚಾಯತಿ ವತಿಯಿಂದ ಏನಾದರೂ ಅನುಕೂಲಗಳು ಆಗಿದೆಯಾ? ಸರ್, ನಾವು ಇದಾಗ ನಮ್ಮ ಪಂಚಾಯತಿಯಿಂದ ಈ ಇದು ಮನೆಗಳು ಒಂದು 5-6 ಜನಕ್ಕೆ ಮನೆಗಳು ಕೊಡ್ಸಿದ್ದೀವಿ. ದನದ ಕಟ್ಟಡಿಗಳು ಒಂದು 3 ಜನ ದನ ಕೊಟ್ಟಿಗೆ ಕೊಡ್ಸಿದ್ದೀವಿ ನಮ್ಮ ಇದರಿಂದ ಇಷ್ಟು ಮಾಡಿದ್ದೀವಿ. ಸರ್, ತಾವು ಈಗ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಾ, ಸರಿ ಸುಮಾರು ಒಂದು 25 ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಾ.
ಯಾವುದೇ ಒಂದು ಚುನಾವಣೆ ಬಂದಾಗ ನಿಮ್ಮ ಒಂದು ಪಕ್ಷದ ಒಂದು ಅಭ್ಯರ್ಥಿಯ ಪರವಾಗಿ ಮತಯಾಚನೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರ. ನಿಮ್ಮ ಪಕ್ಷದ ಬಗ್ಗೆ ನಮ್ಮ ಒಂದು ಮತದಾರರಿಗೆ, ನಿಮ್ಮ ಒಂದು ಮತದಾರರಿಗೆ, ನಿಮ್ಮ ಒಂದು ಜನರಿಗೆ ಏನು ಸಂದೇಶವನ್ನು ಕೊಡಕ್ಕೆ ಇಷ್ಟ? ಏನು ನಿಮ್ಗೆ ಗೊತ್ತಿರಪ್ಪ, ನೀವು ಇಂಥ ಕೆಲಸ ಮಾಡ್ರಿ, ನಾವು ನೀವು ಕೇಳಿದ್ದ ಕೆಲಸ ನಾವು ಮಾಡಿಕೊಡ್ತೀರಿ. ಏನು ಕೇಳ್ತೀರ ನೀವು? ಚರಂಡಿ ಕೇಳ್ತೀರ, ಲೈಟ್ ಕೇಳೋದು, ಇಷ್ಟೇ ನಮ್ಮ ಪಂಚಾಯತ್ನಿಂದ ಮಾಡೋದು. ಮಾಡಿಕೊಡ್ತೀರಪ್ಪ, ನೀವು ಕೇಳಿದ ಕೆಲಸ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿರ್ತೀವಿ. ಆ ಭರವಸೆ ನಾವು ಮಾಡಲೇಬೇಕಲ್ಲ. ಯಾವುದಾದ್ರು 10 ಕೆಲಸ ಕೇಳಿರ್ತಾರೆ ಸರ್, ಪ್ರಜಾ 10 ಕೆಲಸ ಕೇಳಿದಾಗ 10 ಮಾಡ್ಬೇಕಾಗಲ್ಲ, ಯಾವುದಾದ್ರು ಒಂದು 200-300 ಕೆಲಸ ಮಾಡ. ಸರ್, ತಮ್ಮ ಒಂದು ಹಾಲಿ ಶಾಸಕರು ಬಿ ಶಿವಣ್ಣನವರಿದ್ದಾರೆ. ಶಿವಣ್ಣ ಅವರ ಬಗ್ಗೆ, ಅವರ ಒಂದು ವ್ಯಕ್ತಿತ್ವದ ಬಗ್ಗೆ, ಅವರ ಒಂದು ಕೆಲಸ ಕಾರ್ಯದ ಬಗ್ಗೆ ನಮ್ಮ ಒಂದು ಮತದಾರರಿಗೆ, ನಿಮ್ಮ ಒಂದು ಕ್ಷೇತ್ರದ ಮತದಾರರಿಗೆ ಯಾವ ರೀತಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಮ್ಮ ಕ್ಷೇತ್ರದವರು ಶಿವಣ್ಣ ಕೆಲಸ ಮಾಡಿದ್ದಾರೆ, ಅವ್ರಿಗೆ ವೋಟ್ ಹಾಕ್ಬೇಕು ಅಂತ ಶಿವಣ್ಣನವ್ರಿಗೆ ಕೆಲಸ ಮಾಡ್ಯವ್ರೆ. ನಾವು ಅದ್ರ ಪರವಾಗಿ ಶಿವಣ್ಣವ್ರಿಗೆ ಹೋಗಿ ಪರವಾಗಿ ವೋಟ್ ಕೇಳಿ ವೋಟ್ ಹಾಕ್ಸಿದ್ದೀವಿ. ಸರ್, ಈಗ ಹಾಲಿ ನಿಮ್ಮ ಮನೆಯವರು ಮೆಂಬರ್ ಇದ್ದಾರೆ ರತ್ನಮ್ಮ ಅವರು. ರತ್ನಮ್ಮ ಅವರು ಒಂದು ಕೆಲಸ ಕಾರ್ಯಗಳು ಅವ್ರು ಹೇಗೆ ಮಾಡ್ಕೊಳ್ತಿದ್ದಾರೆ, ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಕೆಲಸ ಕಾರ್ಯಗಳು ಅವರೇ ಮಾಡ್ತಾ ಇರೋದ ಅಥವಾ ತಾವು ಮಾಡ್ತಾ ಇರೋದ? ಸರ್, ಅವರೇ ಎಲ್ಲ ಹೋಗಿ ಎಲ್ಲ ಮಾಡೋದು ಅವರೇ. ಆದರೂ ಅವ್ರಿಗೆ ಸ್ವಲ್ಪ ಅಷ್ಟೊಂದು ಕೆಲಸ ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡಿಸಿ ಕೇಳಷ್ಟು ಇದಿರಲ್ಲ. ಅಂಥ ಸಮಯದಲ್ಲಿ ನಾವು ನೋಡ್ತೇವೆ. ನೀವು ಒಂದು ಸಪೋರ್ಟ್ ಮಾಡ್ತಾ ಇದ್ದೀರಿ. ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಮನೆಯವರಾದ ರತ್ನಮ್ಮವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದೆರಡು ಮಾತುಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಅವ್ರು ಏನು ಹೇಳಕ್ಕೆ, ಅವರು ಮಾಡ್ತಾರೆ ಕೆಲಸಗಳು, ಹೋಗ್ತಾರೆ ಮೀಟಿಂಗ್ ಹೋಗ್ತಾರೆ ಬರ್ತಾರೆ, ಅವರು ಕೆಲವು ಕೆಲಸಗಳು ಮಾಡಕ್ಕೆ ಕೇಳ್ತಾರೆ. ಅವ್ರು ಕೇಳಿದ ಕೆಲಸ ನೋಡಿ ಇಂಥ ಕೆಲಸ ಜನ ಕೇಳ್ತಾವ್ರೆ ನಂತ ಅವ್ರು ಬಂದು ನಮ್ಗೆ ತಿಳಿಸ್ತಾರೆ. ಅಂಥದನ್ನು ನಾವು ಸಜ್ಜಗೊಳಿಸಿ ನೋಡೋಕ್ಕೂ ನಾವು ಹೋಗ್ತಾ ಇದ್ದೀವಿ. ಖಂಡಿತ. ಕೊನೆಯದಾಗಿ, ಕಟ್ಟ ಕಡೆಯದಾಗಿ, ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು 3 ಬಾರಿ ಚುನಾಯಿತ ಸದಸ್ಯರಾಗಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಒಂದು politiciansindia.com ಏನು ಚಾನಲ್ ಇದೆ, ಈ ಮುಖಾಂತರ ಅವರಿಗೆ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀವಿ? 3 ಬಾರಿ ನಾನು ಮತ ಕೊಟ್ಟು ಚಲಾಯಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಸರ್, ಖಂಡಿತ. ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ politiciansindia.com ಸೋಷಿಯಲ್ ಮೀಡಿಯಾ ಪರವಾಗಿ ಧನ್ಯವಾದ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಇಂಡ್ಲವಾಡಿ ಗ್ರಾಮ ಪಂಚಾಯತಿಯ 2 ಬಾರಿ ಆಯ್ಕೆಯಾಗಿರುವಂತಹ ಮಾಜಿ ಸದಸ್ಯರಾದ ಸನ್ಮಾನ್ಯ ಶ್ರೀ ರಾಮಕೃಷ್ಣ ರೆಡ್ಡಿ ಸರ್ ಅವರು ಆಡಿದ ಮಾತುಗಳನ್ನು ಕೇಳಿದ್ರಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com ಗೆ. ಜೈ ಹಿಂದ್, ಜೈ ಕರ್ನಾಟಕ.